ಎಲ್ರಿಗೂ ನಮಸ್ಕಾರ. ಈಗ ನಾವು ಉಪಯೋಗಿಸ್ತಾ ಇರೋ ದಿನನಿತ್ಯ ಉಪಯೋಗಿಸ್ತಾ ಇರೋ ಕ್ಯಾಲೆಂಡರ್ ಯಾವುದು, ಗ್ರಿಗೋರಿಯನ್ ಇಲ್ಲೋ ಅಥವಾ ವೆಸ್ಟರ್ನ್ ಕ್ಯಾಲೆಂಡರ್. ಈಗ ಕ್ಯಾಲೆಂಡರ್ನ ನಮಗೆ ಗೊತ್ತಾಗಬೇಕಾಗಿರೋ ವಿಷಯ ಏನೋ, ಒಂದು ಋತುಗಳು ಗೊತ್ತಾಗಬೇಕು. ಇನ್ನು ಋತುಗಳ ಬಗ್ಗೆ ನಾನು ಮಾತಾಡಿಲ್ಲ, ಯಾಕಂದರೆ ಅದರಲ್ಲಿ ಸೌರಮಾನ ಅನ್ನೋದು ಬರುತ್ತೆ, ಅದನ್ನು ಮಾತಾಡ್ತೀನಿ ಆಮೇಲೆ. ಈ ಮಾತಿನ ಸರದಿಯಲ್ಲಿ ನೆಕ್ಸ್ಟು ಸೌರಮಾನದ್ದೇ ಮಾತಾಡೋದು ನಾವು, ಆಮೇಲೆ ಲೂನಿ ಸೋಲಾರ್ ಅನ್ನೋ ಕಾನ್ಸೆಪ್ಟನ್ನು ಹೇಳ್ತೀನಿ. ಆದರೆ ಈಗ ಉಪಯೋಗಿಸ್ತಾರೋ ಕ್ಯಾಲೆಂಡರ್ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ ಆರ್ ವೆಸ್ಟರ್ನ್ ಕ್ಯಾಲೆಂಡರ್. ಈಗ ಅದರಲ್ಲಿ ಈ ವರ್ಷ 2021 ಒಂದನೇ ವರ್ಷ ಯಾವುದು ಅಂದಾಗ ಇಯರ್ 0001 ಅಂತ ಹೇಳ್ಬೋದಾ? ಆ ಒಂದು ವರ್ಷಕ್ಕೆ ಆ ಒಂದನೇ ವರ್ಷಕ್ಕೆ ಮುಂಚೆ ಇದ್ದಿದ್ದು ಯಾವ ವರ್ಷ ಅಂದರೆ ಇಯರ್ 0 ಅದು, ಇಯರ್ 0 ಅಲ್ಲ, ಇಯರ್ -1 ಅಂತಾರೆ ಅದನ್ನು. ಅದಕ್ಕೆ ಮುಂಚೆ -2, ಅದಕ್ಕೆ ಮುಂಚೆ -3. ಸೊ ಇದು ಇಯರ್ 1 ಅನ್ನೋದು 1 AD ಆಫ್ಟರ್ ಡೆತ್. ಅದೇ ಥರ BC ಅನ್ನೋದು -1 BC. ಈಗ AD BC ಅನ್ನೋದನ್ನು CE BC ಅಂತ ಮಾಡಿದ್ದಾರೆ. ಅದು ಮಾಡಿದ್ದಾರೆ ಅಂತ ಹೆಸರು ಅಬ್ರಿವೇಷನ್ ಹೆಸರು ಚೇಂಜ್ ಆಗಿದೆ ಹೊರತು ಬೇರೆ ಏನು ಚೇಂಜ್ ಆಗಿಲ್ಲ. AD ಅಂದರೆ ಏನು? ಆಫ್ಟರ್ ಡೆತ್. BC ಅಂದರೆ ಏನು? ಬಿಫೋರ್ ಕ್ರೈಸ್ಟ್. ಬಿಫೋರ್ ಕ್ರೈಸ್ಟ್ ಅನ್ನೋದ್ರಿಂದ ಕ್ರೈಸ್ಟು ರೆಫರೆನ್ಸ್ ಪಾಯಿಂಟ್ ಆಯಿತು ಅದರಲ್ವಾ. ಇರಲಿ, ಈಗ ಅದು ರಿಲೀಜಿಯಸ್ಲಿ ನ್ಯೂಟ್ರಲ್ಲ ಅನ್ನೋ ಪ್ರಶ್ನೆ. ನನಗೇನು ಬದಲಾಯಿಸಿ ಇದಕ್ಕೋಸ್ಕರ ಜಗಳ ಆಡಿ ಅಂತ ನಾನೇನು ಹೇಳ್ತಾ ಇಲ್ಲ, ಸುಮ್ಮನೆ ವಿಷಯ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸೊ ಆ ಕ್ಯಾಲೆಂಡರ್ ಮೇಲೆ ಆಧಾರಾಗಿದೆ. ಇಟ್ ಇಸ್ ನಾಟ್ ಎ ರಿಲೀಜಿಯಸ್ಲಿ ನ್ಯೂಟ್ರಲ್ ಕ್ಯಾಲೆಂಡರ್ ಅಂತ ಹೇಳೋಕ್ಕಾಗಲ್ಲ, ಸೆಕ್ಯುಲರ್ ಅಂತಲೂ ಹೇಳೋಕ್ಕಾಗಲ್ಲ, ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ ಅಂತ. ಇದರಲ್ಲಿ ಕೆಲವು ವಿಷಯ ಹೇಳಬೇಕು ನಾವು. ಈಗ ಫೆಬ್ರವರಿ 28 4 ವರ್ಷಕ್ಕೆ ಒಂದ್ಸಲ 29 ಯಾಕಾಗುತ್ತೆ ಅಂದರೆ ಈಗ ಭೂಮಿ ಸೂರ್ಯನ ಸುತ್ತೋದಕ್ಕೆ 365.25 ದಿನ ಆಗುತ್ತೆ ಅಂತ ಗೊತ್ತು ನಮಗೆ. 0.25 ಅನ್ನೋದು ಎಷ್ಟು? ಒಂದು ದಿನದಲ್ಲಿ ಕಾಲು ಭಾಗ. ಕಾಲು ಭಾಗ ಅಂದರೆ 24/4 ಮಾಡಿದಾಗ 6 ಅವರ್. ಈ 6 ಅವರ್ಸ್ ಇದೆಯಲ್ಲ, ಯಾರು ಅವರು ವರ್ಷಕ್ಕೊಂದು 6 ಅವರ್ಸ್ ಸೇರಿಸಿದಾಗ 4 ವರ್ಷಕ್ಕೆ 24 ಅವರ್ ಆಗುತ್ತೆ. 24 ಅವರು ಒಂದು ದಿನ ಆಗೋದ್ರಿಂದ ಫೆಬ್ರವರಿ 4 ವರ್ಷಕ್ಕೊಂದ್ಸಲ ಫೆಬ್ರವರಿಗೆ ಒಂದು ದಿನ ಸೇರಿಸಬೇಕಾಗತ್ತೆ. ಆ ವರ್ಷದಲ್ಲಿ ಫೆಬ್ರವರಿ 29 ಆಗುತ್ತೆ. ಇದು ಗೊತ್ತಿರೋ ವಿಷಯ ನಮಗೆ, ಅದನ್ನು ಲೀಪ್ ಇಯರ್ ಅಂತ ಕರೀತಾರೆ. ಈಗ ಫೆಬ್ರವರಿಯಲ್ಲಿ 28 ಯಾಕಾಯಿತು, ಅದು ಯಾಕೆ 30 ಅನ್ನೋದನ್ನು ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೇನು ಗೊತ್ತಾಯಿತು ಅಂದರೆ, ಈ ಜೂಲಿಯಸ್ ಸೀಸರ್ ಅಂತ ಒಬ್ಬ ರಾಜ ಇದ್ದ, ಈಜಿಪ್ಷಿಯನ್ ರಾಜ ಅನಿಸುತ್ತೆ. ಅವನು ನನ್ನ ಹೆಸರಲ್ಲೇ ನನಗೊಂದು ಮಾಸ ಬೇಕು, ಆ ಮಾಸದಲ್ಲಿ ಎಲ್ಲ ಮಾಸಕ್ಕಿಂತ ಒಂದು ದಿನ ಜಾಸ್ತಿ ಇರಬೇಕು ಅಂದ್ಕೊಂಡಿರೋದ್ರಿಂದ ಯಾವುದೋ ಒಂದು ಮಾಸನ, ಅದ್ರ ಮೊದಲ ಹೆಸರು ಏನಿತ್ತೋ ಗೊತ್ತಿಲ್ಲ ನನಗೆ, ಜುಲೈ ಮಾಸ ಅಂತ ಬಂತು. ಸೊ ಜುಲೈ ಜೂಲಿಯಸ್ ಸೀಸರ್. ಸೊ ಆ ಮಾಸ 31 ಆಯಿತು. ಆ 31 ಒಂದು ದಿನ ಫೆಬ್ರವರಿಯಿಂದ ಕಿತ್ಕೋಬೇಕಾಯ್ತು. ಅದೇ ಥರ ಈ ಜೂಲಿಯಸ್ ಸೀಸರ್ ಬಂದ ಮೇಲೆ ನಾನಾದ್ಮೇಲೆ ಬಂದವನು ಅಗಸ್ಟಸ್, ಎಕ್ಸಾಕ್ಟ್ ಸಕ್ಸೆಸರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ಮೇಲೆ ಬಂದಿರೋನು ಅಂತ ನೋಡಿದಾಗ ಅವನು ನನಗೂ ನನ್ನ ಹೆಸರಲ್ಲಿ ಒಂದು ಮಾಸ ಬೇಕು, ಆ ಮಾಸದಲ್ಲೂ 31 ಕಡಿಮೆ ಆಗಬಾರ್ದು, ಅದಕ್ಕೆ ಆಗಸ್ಟ್ 31 ಅಂತ ಬಂತು. ಸೊ ಇನ್ನೊಂದು ದಿನ ಕಿತ್ಕೋಬೇಕಾಯ್ತು ಫೆಬ್ರವರಿಯಿಂದ. ಅದರಿಂದ ಫೆಬ್ರವರಿ ಬಹುಶಃ 30 ಇದ್ದಿದ್ದು ಅದರಲ್ಲಿ 28 ಆಯಿತು. ಆಯ್ತಾ? ಇದೊಂದು ಫಿನಾಮಿನಲ್. ಸೊ ಇದು ಸೈಂಟಿಫಿಕ್ಕೋ ಇಲ್ವೋ ಅನ್ನೋದು ನೀವು ಯೋಚಿಸ್ಬೇಕು. ಈಗ 3ನೇ ವಿಷಯ, ಸೆಪ್ಟೆಂಬರ್ 1752 ಅನ್ನೋ ಕ್ಯಾಲೆಂಡರ್ ನೀವು ನೋಡಿದ್ರೆ, ಸೆಪ್ಟೆಂಬರ್ 1752 ಸೆಪ್ಟೆಂಬರ್ 2 ಆದಮೇಲೆ 3ನೇ ತಾರೀಕು ಬರಲ್ಲ, ಸೆಪ್ಟೆಂಬರ್ 14 ತಾರೀಕು ಬರುತ್ತೆ. ಸೊ ಮಧ್ಯೆ 11-12 ತೆಗೆದಿದ್ದಾರೆ. ತೆಗೆದ ಮೇಲೆ ಅದು ಗ್ರಿಗೋರಿಯನ್ ಕ್ಯಾಲೆಂಡರ್ ಆಯಿತು. ತೆಗೆಯೋದಕ್ಕೆ ಮುಂಚೆ ಜೂಲಿಯನ್ ಕ್ಯಾಲೆಂಡರ್ ಅಂತಿತ್ತು. ಒಂದು ಏನೋ ಅಡ್ಜಸ್ಟ್ಮೆಂಟ್ಗೋಸ್ಕರ, ಆಸ್ಟ್ರಾನಮಿಕಲ್ ಅಡ್ಜಸ್ಟ್ಮೆಂಟ್ಗೋಸ್ಕರ ಏನೋ ಮಾಡಿದ್ದಾರೆ ಅನಿಸುತ್ತೆ. ಬಟ್ ಇದೊಂದು ಫಿನಾಮಿನ ನಿಮ್ಗೆ ನೆನಪು ಇಟ್ಕೋಬೇಕು, ಸೆಪ್ಟೆಂಬರ್ 1752 ಅನ್ನೋದು ನೆನಪು ಇಟ್ಕೊಳ್ಳಿ. ಈಗ ಈ ವೆಸ್ಟರ್ನ್ ಗ್ರಿಗೋರಿಯನ್ ಆರ್ ವೆಸ್ಟರ್ನ್ ಕ್ಯಾಲೆಂಡರ್ ಅನ್ನೋದು ಒಂದು ನಮಗೆ ಋತುಗಳು ಕೊಡಬೇಕು, ಸೀಸನ್ಸ್ ಅನ್ನೋದನ್ನು ಕೊಡಬೇಕು. ಅದನ್ನು ಕೊಡ್ತಾ ಇದೆಯಾ? ಇಲ್ಲ. ಇನ್ನೊಂದು ರಿಲೀಜಿಯಸ್ ನ್ಯೂಟ್ರಲ್ ಆಗಿರ್ಬೇಕು. ರಿಲೀಜಿಯಸ್ ನ್ಯೂಟ್ರಲ್ ಆಗಿದೆಯಾ? ಅದೂ ಇಲ್ಲ.
ಸೈಂಟಿಫಿಕ್ ಆಗಿದೆಯಾ? ಸೈಂಟಿಫಿಕ್ ಆಗೂ ಇಲ್ಲ. ಇಲ್ಲ, ನಮ್ಮ ತಿಥಿಗಳು, ನಮ್ಮ ಹಬ್ಬ ಹರಿದಿನಗಳು, ತಿಥಿಗಳು ಇದೆಲ್ಲ ಸರಿಯಾಗಿ ಕೊಡ್ತಾ ಇದೆಯಾ? ನಾನು ಪಂಚಾಂಗ ರೆಫರ್ ಮಾಡಿದೆ, ಇದೆಲ್ಲ ಸಿಗ್ತಾ ಇದೆಯಾ ನನಗೆ ಅನ್ನೋದು ನೋಡ್ಬೇಕಾರೆ ಅದೂ ಇಲ್ಲ. ಸೊ ಈ ನಾಲ್ಕು ವಿಷಯನೂ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಅದೇ ಮೇನ್ ಸ್ಟ್ರೀಮ್ ಕ್ಯಾಲೆಂಡರ್, ಇದು ಸರಿಯೇ ಅಂತ ನೀವು ಯೋಚಿಸ್ಬೇಕು. ಇಷ್ಟು ಪೊಲಿಟಿಕಲ್ ಆಗಿ ತೊಗೊಬೇಡಿ ಇದನ್ನು, ನಾನು ಹೇಳ್ತಾ ಇರೋದು ಸುಮ್ಮನೆ ತಿಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಸೊ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿರೋ ಕ್ಯಾಲೆಂಡರ್ ಇದೆ. ಈಗ ಬಿಗ್ಗೆಸ್ಟ್ ಕೊಲೋನಿಯಲ್ ಕೊಲೋನಿಯಲಿಸಮ್ ಏನೇನು ಕರಿತೀವೋ, ದ ಬಿಗ್ಗೆಸ್ಟ್ ಕೊಲೋನಿಯಲ್ ಟೂಲ್ ಇನ್ ಯೂಸ್ ಟುಡೇ ಅಂತ ಪ್ರಶ್ನೆ ಬಂದಾಗ, ಅದೇ ವೆಸ್ಟರ್ನ್ ಕ್ಯಾಲೆಂಡರ್. ಅದು ದಿನನಿತ್ಯ ಹೇಗೆ ನಮಗೆ ಎಫೆಕ್ಟ್ ಮಾಡ್ತಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಭಾನುವಾರ ರಜಾ ಇದೆ. ಯಾಕೆ ಭಾನುವಾರ ರಜಾ ಇದೆ ಅಂದರೆ, ಆ ಊರಲ್ಲಿ, ಆ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವರು ಚರ್ಚಿಗೆ ಹೋಗೋದಕ್ಕೆ ಒಂದು ದಿನ ಇಟ್ಕೊಂಡಿದ್ರು, ಅದನ್ನು ಭಾನುವಾರ ಅಂತ ಇಟ್ಕೊಂಡಿದ್ದಾರೆ. ಭಾನುವಾರ ರಜಾ ಕೊಟ್ಟಿರೋದ್ರಿಂದ ಬೇರೆ ಫ್ಯಾಕ್ಟ್ರಿ ಇಲ್ಲ ಇಂಡಸ್ಟ್ರಿಯಲ್ ಕೆಲಸ ಎಲ್ಲ ಮಾಡೋದಕ್ಕೆ ಬೇರೆ ದಿನ ಎಲ್ಲ ಕೆಲಸ ಮಾಡಬೇಕು, ಭಾನುವಾರ ರಜಾ ಕೊಡ್ತೀವಿ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಆ ಊರಲ್ಲಿ ಅವ್ರ ಸಂಸ್ಕೃತಿಗೆ ತಕ್ಕ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ನಮಗೆ ಭಾನುವಾರ ಅನ್ನೋದು ಯಾವ ವಿಶೇಷವೂ ಇಲ್ಲ. ಅದ್ರ ಅಲ್ಲಿ ಏಕಾದಶಿ ಬಂದು, ಅಮಾವಾಸ್ಯೆ ಬಂದು, ಇಲ್ಲ ಯಾವುದೋ ಶಾಸ್ತ್ರ ಯಾವುದೋ ಶ್ರಾದ್ದ ಇಲ್ಲ ತಿಥಿ ಯಾವುದಾದ್ರೂ ಬಂದರೆ, ಮುಖ್ಯವಾದ ತಿಥಿ ಬಂದರೆ ನಮಗಿದೆ, ಅವಾಗ ಉಪಯೋಗ ಇದೆ. ಈಗ ನಮ್ಗೆ ಯಾವುದೋ ಸೋಮವಾರನೋ ಮಂಗಳವಾರನೋ ಬುಧವಾರನೋ ಬಂದರೆ ಏಕಾದಶಿ, ನಾನು ಏಕಾದಶಿ ಆಚರಿಸ್ಬೇಕು ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಇಲ್ಲ ಅಮಾವಾಸ್ಯೆ ತರ್ಪಣ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಆ ದಿನ ನಾವೇನು ಮಾಡಬೇಕು? ರಜೆ ಹಾಕ್ಬೇಕು. ಅದನ್ನು ನಾನು ಭಾನುವಾರ ಶಿಫ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ತಿಥಿ ಬರುತ್ತೋ ಆವಾಗಲೇ ಮಾಡ್ಬೇಕು ನಾನು ಅದನ್ನು. ಸೊ ಆ ತಿಥಿಯಲ್ಲಿ ನಮಗೆ ಮಾಡೋದಕ್ಕೆ ಅನುಕೂಲ ಆಗ್ತಿದೆಯಾ ಈ ಕ್ಯಾಲೆಂಡರು? ನಮ್ಮ ಜೀವನ ಶೈಲಿಗೆ ಇದು ಸರಿಯಾಗಿ ಮ್ಯಾಪ್ ಆಗ್ತಾ ಇದೆಯಾ? ನಾವು ಅಡ್ಜಸ್ಟ್ಮೆಂಟಲ್ ಜೀವನ ನಡೆಸ್ಬೇಕಾ, ಇಲ್ಲ ಮೇನ್ ಸ್ಟ್ರೀಮ್ ಇದೇ ಇರಬೇಕಾ ಅನ್ನೋದನ್ನು ಒಂದು ಸ್ವಲ್ಪ ಯೋಚಿಸ್ಬೇಕಾಗಿರೋ ವಿಷಯ. ಇದು ಇಷ್ಟು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಲ ಈ ಸೌರಮಾನದ ಬಗ್ಗೆ ಮಾತಾಡ್ತೀನಿ. ಭೂಮಿ ರೆವಲ್ಯೂಷನ್, ರೊಟೇಷನ್, ರೆವಲ್ಯೂಷನ್, ಇನ್ನು ಬೇಕಾದಷ್ಟು ಮೂಮೆಂಟ್ಸ್ ಇದೆ, ಅದರಿಂದ ಋತುಗಳು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ.